ಹಾಸನದ ಸಕಲೇಶ್ಪುರದ ಬಳಿ ರೈಲ್ವೆ ಹಳಿ ಮೇಲೆ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಣ್ಣು ತೆರವು ಕಾರ್ಯಾಚರಣೆ ಚುರುಕು ಪಡ್ಕೊಂಡಿದೆ ಸಕಲೇಶ್ಪುರದಲ್ಲಿ ಹಳಿ ಮೇಲೆ ಮಣ್ಣು ಕುಸಿತ ಪ್ರಕರಣದಲ್ಲಿ ನಿನ್ನೆ ರಾತ್ರಿಯಿಂದಲೂ ಕೂಡ ಮಣ್ಣು ತೆರವು ಕಾರ್ಯಾಚರಣೆ ನಡೀತಾ ಇತ್ತು ಈಗ ಮತ್ತಷ್ಟು ಚುರುಕು ಪಡ್ಕೊಂಡಿದ್ದ ದೃಶ್ಯದಲ್ಲಿ ತಾವೀಗದನ್ನು ಗಮನಿಸ್ತಾ ಇದ್ದೀರಾ ಈ ಮಧ್ಯೆ ಮಾರ್ಗ ಮಧ್ಯದಲ್ಲೇ ಸುಮಾರು ಐದು ರೈಲುಗಳು ಸಿಕ್ಕಾಕೊಂಡಿವೆ ಪಾಸಾಗಕ್ಕಾಗ್ತಾ ಇಲ್ಲ ಬೆಂಗಳೂರಿನಿಂದ ಮಂಗಳೂರು ಕಡೆಗೆ ಹೊರಟಿರ್ತಕ್ಕಂಥ ಮೂರು ರೈಲು ಮಂಗಳೂರಿನಿಂದ ಬೆಂಗಳೂರು ಕಡೆಗೆ ಬರ್ತಾ ಇರತಕ್ಕಂಥ ಎರಡು ರೈಲುಗಳು ಸಾವಿರಾರು ಸಂಖ್ಯೆಯಲ್ಲಿ ಪ್ರಯಾಣಿಕರಿದ್ದಾರೆ ಪ್ರಯಾಣಿಕರಿಗೆ ಊಟ ತಿಂಡಿ ನೀರು ವ್ಯವಸ್ಥೆಯನ್ನು ರೈಲ್ವೆ ಅಧಿಕಾರಿಗಳು ಮಾಡಿದ್ದಾರೆ ಪಾಪ ಏನೂ ಮಾಡಿಲ್ಲ ಅಂತ ತುಂಬ ಆಕ್ರೋಶ ವ್ಯಕ್ತಪಡಿಸಿದರು ಈಗ ಬೆಂಗಳೂರು ಮಂಗಳೂರಿಗೆ ತೆರಳೋದಕ್ಕೆ ಅವರು ಎಲ್ಲರಿಗೂ ಕೂಡ ಬಸ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಎನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ ದೃಶ್ಯದಲ್ಲಿ ನೋಡ್ತಾ ಇದ್ದರೆ ಕಡಿಮೆ ಪ್ರಮಾಣ ಏನಲ್ಲ ಮಣ್ಣು ಕುಸಿತವಾಗಿರೋದು ದೊಡ್ಡ ಪ್ರಮಾಣದಲ್ಲೇ ಮಣ್ಣು ದಪ್ಪ ದಪ್ಪ ಕಲ್ಲು ಬಂಡೆಗಳು ಎಲ್ಲವೂ ಕೂಡ ಬಿದ್ದಿದೆ ಹಾಗಾಗಿ ಅದನ್ನು ತೆರವು ಮಾಡ್ತಕ್ಕಂಥ ಕೆಲಸ ಒಂದು ಜೆ ಸಿ ಬಿನಲ್ಲಿ ಬಟ್ ಯಾವಾಗ ಇದನ್ನು ರೆಡಿ ಮಾಡ್ತಾರೆ ಅಂತಕ್ಕಂಥದ್ದು ಗೊತ್ತಿಲ್ಲ ಒಂದಲ್ಲ ಒಂದೆರಡು ಮೂರು ಜೆ ಸಿ ಬಿಗಳಿದೆ ಎಷ್ಟು ಹೊತ್ತಾಗಬಹುದು ಮತ್ತು ಇದನ್ನು ಮತ್ತೆ ರೈಲು ಪಾಸಾಗೋದಕ್ಕೆ ಅವರು ಕ್ಲಿಯರೆನ್ಸ್ ಕೊಡಬೇಕು ಸುರಕ್ಷಿತವಾಗಿ ಓಡಾಡಬಹುದು ಅಂತಕ್ಕಂಥದ್ದು ಅದಾದ ಮೇಲೆ ರೈಲುಗಳ ಪ್ರಯಾಣ ಆಗುತ್ತೆ ಬಟ್ ರೈಲ್ನಲ್ಲೇ ಸಿಕ್ಕಾಕೊಂಡಿರ್ತಕ್ಕಂಥವ್ರಿಗೆ ಊಟ ತಿಂಡಿ ನೀರು ಎಲ್ಲ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ ಓಕೆ ಈ ಸ್ಥಳದಿಂದ ನನ್ನ ಕೊಲೀಗ ಶಶಿಧರ್ ನನ್ನ ಜೊತೆ ಇವಾಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಶಶಿಧರ್ ದೃಶ್ಯಗಳಲ್ಲಿ ನೋಡ್ತಾ ಇದ್ದರೆ ಅಪಾರ ಪ್ರಮಾಣದ ಮಣ್ಣು ಕುಸಿತ ಆಗಿರೋದು ಕಂಡು ಬರ್ತಾ ಇದೆ ಇದು ಕ್ಲಿಯರ್ ಆಗೋದಕ್ಕೆ ಎಷ್ಟು ಸಮಯ ಬೇಕಾಗಬಹುದು ಮತ್ತು ಈಗ ಮಾರ್ಗ ಮಧ್ಯದಲ್ಲಿ ರೈಲ್ನಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ಪ್ರಯಾಣಿಕರಿಗೆ ಬೇರೆ ಪರ್ಯಾಯ ವ್ಯವಸ್ಥೆ ಏನು ಅರವಿಂದ್ ಏನು ಸಕಲೇಶಪುರ ತಾಲೂಕಿನಲ್ಲಿ ಸುರಿದಂತಹ ಧಾರಕಾರ ಮಳೆಗೆ ಕಳೆದ ಇಪ್ಪತ್ತು ದಿನಗಳ ಹಿಂದೆ ಎಡಕುಮಾರಿ ಮಾರ್ಗದಲ್ಲಿ ರೈಲ್ವೆ ಹಳಿ ಮೇಲೆ ಮಣ್ಣು ಕುಸಿದು ಸುಮಾರು ಹದಿನೈದು ದಿನಗಳ ಕಾಲ ರೈಲು ಸಂಚಾರ ಬಂದಾಗಿತ್ತು ಇದೀಗ ಮಳೆ ಸ್ವಲ್ಪ ಪ್ರಮಾಣ ಕಡಿಮೆ ಆಗಿದೆ ಆದರೆ ಸಕಲೇಶಪುರದಲ್ಲಿ ಮತ್ತೆ ಗುಡ್ಡ ಕುಸಿತ ಮುಂದುವರೆದಿರ್ತಕ್ಕಂಥದ್ದು ಸಕಲೇಶಪುರ ತಾಲೂಕಿನ ಆಚಂಗಿ ಬಳಿ ಗುಡ್ಡ ಕುಸಿತ ಉಂಟಾಗಿ ಈಗ ಐದಕ್ಕೂ ಹೆಚ್ಚು ರೈಲುಗಳು ಸ್ಥಗಿತ ಸ್ಥಗಿತಗೊಂಡಿರ್ತಕ್ಕಂಥದ್ದು ನಾವು ದೃಶ್ಯದಲ್ಲಿ ಗಮನಿಸಬಹುದು ಇದು ಸಕಲೇಶಪುರ ತಾಲೂಕಿನ ಹಾಚಂಗಿ ಬಳಿ ಬರ್ತಕ್ಕಂತಹ ಒಂದು ರೈಲ್ವೆ ಹಳಿ ಈ ರೈಲು ಹಳಿ ಮಳೆ ಮಧ್ಯರಾತ್ರಿ ಹನ್ನೆರಡು ಮೂವತ್ತರ ಸಮಯದಲ್ಲಿ ಭಾರಿ ಪ್ರಮಾಣದ ಮಣ್ಣು ಕುಸಿದು ತಕ್ಷಣವೇ ರೈಲ್ವೆ ಅಧಿಕಾರಿಗಳು ಈ ಮಾರ್ಗದ ಸಂಚರಿಸುತ್ತಿದ್ದಂತಹ ರೈಲುಗಳ ಸಂಚಾರವನ್ನು ಸ್ಥಗಿತಗೊಳಿಸಿದ್ರು ಆದರೆ ವೀಕೆಂಡ್ ಆದ್ದರಿಂದ ಸಾಕಷ್ಟು ಪ್ರಯಾಣಿಕರು ಧಾರ್ಮಿಕ ಕ್ಷೇತ್ರಗಳಿರ್ಬೋದು ಅವರ ಊರುಗಳಿರ್ಬೋದು ಅಲ್ಲದೆ ಕೆಲವರು ಏರ್ಫೋರ್ಸ್ ಎಕ್ಸಾಮ್ ಬರಲಿಕ್ಕೂ ಸಹ ಇದ್ದರು ಅವರೆಲ್ಲರೂ ಸಹ ಮಾರ್ಗ ಮಧ್ಯದಲ್ಲೇ ಸಿಲ್ಕಿ ಹಾಕೊಂಡಿದ್ರು ಆ ನಂತರದಲ್ಲಿ ಅವರಿಗೆ ತಿಂಡಿ ಹಾಗೂ ನೀರಿನ ವ್ಯವಸ್ಥೆಯನ್ನು ಮಾಡಲಾಯಿತು ಅಲ್ಲದೆ ಕೆಲವು ಪ್ರಯಾಣಿಕರಿಗೆ ಸಕಲೇಶ್ವರ ಆಲೂರು ಹಾಗೂ ಹಾಸನ ರೈಲ್ವೆ ನಿಲ್ದಾಣಗಳಿಂದ ಬಸ್ ವ್ಯವಸ್ಥೆಯನ್ನು ಸಹ ಕಲ್ಪಿಸಲಾಗಿತ್ತು ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರು ಇರೋದ್ರಿಂದ ಕೆಲವರು ಇನ್ನೂ ಸಹ ಬಸ್ ರೈಲ್ವೆ ನಿಲ್ದಾಣಗಳು ಬಸ್ ನಿಲ್ದಾಣಗಳಲ್ಲಿ ನಿಂತು ವಾಹನಕ್ಕಾಗಿ ಕಾಯ್ತಾ ಇರ್ತಕ್ಕಂಥದ್ದು ಇನ್ನೊಂದೆಡೆ ಏನು ರೈಲ್ವೆ ಅಳಿ ಮೇಲೆ ಮಣ್ಣು ಕುಸಿತವಾಗಿದೆ ಅದು ಭಾರಿ ಪ್ರಮಾಣದಲ್ಲಿ ಆಗಿರೋದ್ರಿಂದ ಇಂದು ಇಂದು ಪೂರ್ತಿ ದಿನವೂ ಸಹ ಕಾರ್ಯಾಚರಣೆ ಒಂದು ಸಾಧ್ಯತೆ ಹೆಚ್ಚಾಗಿ ಕಾಣ್ತಿದೆ ಈಗ ನೀವು ದೃಶ್ಯದಲ್ಲಿ ಗಮನಿಸಬಹುದು ಅತಿ ಎತ್ತರಕ್ಕೆ ಏನು ಇಟಾ ಎತ್ತಿದೆ ಮೇಲ್ಭಾಗದಿಂದ ಏನು ಭಾರಿ ಪ್ರಮಾಣದಲ್ಲಿ ಮರಗಳ ಸಮೇತ ಮಣ್ಣು ಕಲ್ಲುಗಳು ಕುಸಿತವಾಗಿದೆ ಎಲ್ಲವನ್ನೂ ಸಹ ತೆರವುಗೊಳಿಸ್ತಾ ಇದ್ದಾರೆ ಆ ನಂತರದಲ್ಲಿ ಅದನ್ನ ರೈಲ್ವೆಗೆ ತುಂಬಿ ಅದನ್ನು ಬೇರೆ ಕಡೆಗೆ ಸ್ಥಳಾಂತರವನ್ನು ಸಹ ಮಾಡಲಾಗ್ತಿದೆ ನೂರಾರು ಕಾರ್ಮಿಕರು ಸ್ಥಳದಲ್ಲಿ ಏನು ಜಲ್ಲಿ ಮೂಟಗಳನ್ನು ಸಹ ಮತ್ತೆ ಮಣ್ಣು ಕುಸಿದಂತೆ ಕೊಡಲಿಕ್ಕೆ ತಡೆಗೋಡಿಯಾಗಿ ಕೊಡಲಿಕ್ಕೆ ಇಲ್ಲಿ ಕಾರ್ಮಿಕರು ಸಹ ಕಾರ್ಯನಿರತರಾಗಿದೆ ಅಲ್ಲದೆ ಮಹಿಳಾ ರೈಲ್ವೆ ಅಧಿಕಾರಿಗಳಿರ್ಬೋದು ಹಿರಿಯ ರೈಲ್ವೆ ಿಕರುಗಳು ಅವರು ಸಹ ಸ್ಥಳದಲ್ಲಿ ಮಕ ಮೂಡಿದರೆ ಆದರೆ ಈಗ ಸುರಿದಿರ್ತಕ್ಕಂತಹ ಭಾರಿ ಮಣ್ಣೇನಿದೆ ಇದನ್ನು ತೆರಳಗೊಳಿಸಲಿಕ್ಕೆ ಸಾಕಷ್ಟು ಸಮಯ ಇಡೀತದೆ ಅಲ್ಲಿವರೆಗೂ ಸಹ ಯಾವುದೇ ರೈಲುಗಳು ಈ ಮಾರ್ಗದಲ್ಲಿ ಸಂಚಾರ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ ಈಗಾಗಲೇ ಏನು ಐದು ರೈಲುಗಳಲ್ಲಿ ಸಿಲುಕಿದಂತಹ ಪ್ರಯಾಣಿಕರಲ್ಲಿ ಅರ್ಧ ಭಾಗದಷ್ಟು ಪ್ರಯಾಣಿಕರು ಬೇರೆ ವಾಹನಗಳಲ್ಲಿ ತೆರಳಿರ್ತಕ್ಕಂಥದ್ದು ಇನ್ನೂ ಕೆಲವರು ಅದೇ ರೈಲುಗಳ ನಿಲ್ದಾಣದಲ್ಲಿ ಬೇರೆ ವಾಹನಗಳಿಗೆ ತೆರಳಲು ನಿಂತಿರ್ತಾರೆ ಆದರೆ ಸದ್ಯದ ಮಟ್ಟಿಗೆ ಬಸ್ ವ್ಯವಸ್ಥೆ ಸರಿಯಾಗಿ ಸಮರ್ಪಕವಾಗಿ ಇಲ್ಲದಿರೋದ್ರಿಂದ ಅವರು ಅಲ್ಲೇ ನಿಲ್ಲಬೇಕಾದಂತಹ ಒಂದು ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣವಾಗಿದೆ ಮತ್ತೊಂದೆಡೆ ಸಕಲೇಶಪುರದಲ್ಲಿ ಮತ್ತೆ ಮಳೆ ಆರಂಭ ಿದೆ ಮತ್ತೆ ಏನಾದರೂ ಮಳೆ ಆರಂಭ ಆದರೆ ಮತ್ತೆ ಮಣ್ಣು ಕುಸಿಯುವಂಥ ಒಂದು ಸಾಧ್ಯತೆ ಇರ್ತದೆ ಹಾಗಾಗಿ ಈ ಮಾರ್ಗದಲ್ಲಿ ರೈಲ್ವೆಗಳ ಓಡಾಟಕ್ಕೆ ಅಡಚಣೆ ಎಲ್ಲ ಸಾಧ್ಯತೆಗಳಿದೆ ಆದರೂ ಸಹ ಇದರ ನಡುವೆ ರೈಲ್ವೆ ಇಲಾಖೆ ಅಧಿಕಾರಿಗಳು ಕಾರ್ಮಿಕರು ಏನು ಆಚೆ ಬಳಿ ಸುರಿದಿರ್ತಕ್ಕಂತಹ ಮಣ್ಣು ಏನಿದೆ ಅದೆಲ್ಲವನ್ನೂ ಸಹ ತೆರವುಗೊಳ್ಳುವಂತಹ ಒಂದು ಕಾರ್ಯಾಚರಣೆಯಲ್ಲಿ ತೊಡಗಿರ್ತಕ್ಕಂಥದ್ದು ಅರವಿಂದ್ ರೈಟ್ ಶಶಿಧರ್ ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಸೊ ಇವತ್ತು ರಾತ್ರಿಯ ತನಕನೂ ಕೂಡ ಹೆಚ್ಚು ಕಡಿಮೆ ಗುಡ್ಡ ತೆರವು ಕಾರ್ಯಾಚರಣೆ ನಡೆಯುತ್ತೆ ಬಟ್ ಮತ್ತೆ ಏನಾದರೂ ಮಳೆ ಶುರುವಾಯಿತು ಅಂದ್ರೆ ತುಂಬ ಸಮಸ್ಯೆ ಆಗುತ್ತೆ ಯಾಕೆ ಅಂತಂದರೆ ಒಂದು ಕಡೆ ಕೆಸರು ಮಿಶ್ರಿತ ಮಣ್ಣು ಅಷ್ಟು ಸುಲಭ ಅಲ್ಲ ಅದನ್ನು